ಕೊಡಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಕಲ್ಪತರು ಜಿಲ್ಲೆಗೆ ಇಂದು ಡಬಲ್ ಧಮಾಕ. ನೂತನ ಸಚಿವ ಸಂಪುಟದಲ್ಲಿ ತುಮಕೂರಿನ ಇಬ್ಬರು ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅಕ್ಕಪಕ್ಕದ ತಾಲೂಕುಗಳ ಶಾಸಕರಾದಂತಹ ಜೆಸಿ ಮಾಧುಸ್ವಾಮಿ ಹಾಗೂ ಬಿಸಿ ನಾಗೇಶ್ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಸಿಇಒ ದೇವಪ್ರಕಾಶ್ ಒಂದು ವಿಶೇಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಲ್ಪತರು ನಾಡಿಗೆ ಒಲಿದು ಬಂತು ಎರಡು ಮಂತ್ರಿ ಭಾಗ್ಯ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿದ ನಡೆದಾಡುವ ದೇವರ ಊರಿನವರು. ರಾಜ್ಯದ ಎರಡನೇ ಅತಿದೊಡ್ಡ ಜಿಲ್ಲೆ ತುಮಕೂರಿಗೆ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಎರಡು ಸಚಿವ ಸ್ಥಾನ ಸಿಕ್ಕಿದೆ. ಇದು ಜಿಲ್ಲೆಯ ಇತಿಹಾಸದ ದಿನಗಳನ್ನು ಮತ್ತೆ ನೆನಪಿಸುವ ದಿನವಾಗಿದೆ. ಅಭಿವೃದ್ಧಿಯತ್ತ ಮುಖ ಮಾಡಿರುವ ನಮ್ಮ ತುಮಕೂರಿಗೆ ಇಬ್ಬರು ಸಚಿವರು ಸಿಕ್ಕಿರುವ ಹಿನ್ನೆಲೆ ಅಪೇಕ್ಷೆಗಳು ಬೆಟ್ಟದಂತಿವೆ. ಖಂಡಿತವಾಗೂ ಯಶುರಾಜ್, ಹೊಸ ಸರ್ಕಾರದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿ ಅವರಿಗೆ ಎರಡನೇ ಬಾರಿ ಸಚಿವ ಸ್ಥಾನ ಅಲಂಕರಿಸಿದ್ದಾರೆ. ಯಡಿಯೂರಪ್ಪನವರು ಸುತ್ತಮುತ್ತ ಗಿರ್ಕಿ ಹೊಡಿತಿದ್ದಂತಹ ಎಷ್ಟೋ ಶಾಸಕರಿಗೆ ಸಚಿವ ಸ್ಥಾನ ಲಭ್ಯ ಆಗಿಲ್ಲ. ಅದಲ್ಲದೆ ದೆಹಲಿಗೂ ಹೋಗದೆ ಯಾವುದೇ ರೀತಿಯಾದ ಲಾಬಿಗಳನ್ನು ಮಾಡದೆ ತನ್ನ ಸ್ವಕ್ಷೇತ್ರದಲ್ಲಿ ಕಾಯಕ ನಿಷ್ಠೆಯೇ ಒಂದು ದೊಡ್ಡ ಮಂತ್ರ ಅಂತ ಹೇಳ್ಬಿಟ್ಟು ಜಪಿಸ್ತಾ ತನ್ನ ಸ್ವಕ್ಷೇತ್ರದಲ್ಲಿ ಕಾದು ಕುಂತಿದ್ದಂತಹ ಮಾಧುಸ್ವಾಮಿ ಅವರಿಗೆ ಬೊಮ್ಮಾಯಿಯವರು ತಾವೇ ಕರೆದು ಮಾಧುಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದು ಮಾಧುಸ್ವಾಮಿ ಅವರ ಒಂದು ಕಾಯಕ ನಿಷ್ಠೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಮಾಧುಸ್ವಾಮಿ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಎಷ್ಟೋ ಜನ ಕಾಯ್ಕೊಂತ ಕುಂತಿದ್ದಂತಹ ಒಂದು ಸಂದರ್ಭ ಇತ್ತು. ಬಟ್ ಆದರೆ ಅದಕ್ಕೆಲ್ಲದಕ್ಕೂ ಮೀರಿ ಬೊಮ್ಮಾಯಿಯವರು ಸಚಿವ ಸ್ಥಾನವನ್ನು ಇವ್ರಿಗೆ ಮಾಧುಸ್ವಾಮಿ ಅವ್ರಿಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಕರೆದು ಕೊಟ್ಟಿರೋಂಥದ್ದು ನಿಜವಾಗ್ಲೂ ಎಷ್ಟೋ ಜನಗೆ ಆಶ್ಚರ್ಯ ಆಗಿದೆ. ಅದರ ಜೊತೆಗೆ ಕೆಲವು ಸಚಿವರಿಗೆ ಕೆಲವು ಶಾಸಕರಿಗೆ ಮುಖಭಂಗವಾಗಿದೆ. ಮಾಧುಸ್ವಾಮಿ ತಾಕತ್ತು ಏನು ಗೊತ್ತಾ? ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಲು ಕಾರಣವೇನು ಗೊತ್ತಾ? ಮಾಧುಸ್ವಾಮಿ ಈ ಹಿಂದೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಆಪತ್ ಬಾಂಧವನಂತೆ ವಿರೋಧ ಪಕ್ಷದ ಬಾಯಿ ಕಟ್ಟಿ ಹಾಕಿದ್ದಾರೆ. ಇದು ಅವರ ನೈಪುಣ್ಯತೆಗೆ ಸಾಕ್ಷಿ. ಯಡಿಯೂರಪ್ಪ ನಂತರ ಅದೇ ಸಮುದಾಯದ ಮತ್ತೋರ್ವ ಚಾಣಾಕ್ಷ ರಾಜಕಾರಣಿ ಹಾಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಅತ್ಯಂತ ಸೂಕ್ತ ಅಭ್ಯರ್ಥಿಯೂ ಕೂಡ ಆಗಿದ್ದರು ಮಾಧುಸ್ವಾಮಿ. ಈ ಬಗ್ಗೆ ಪಕ್ಷದೊಳಗೆ ಅನೇಕರ ಬೆಂಬಲ ಕೂಡ ಮಾಧುಸ್ವಾಮಿಗಿತ್ತು. ಆದರೆ ಅನಿವಾರ್ಯವಾಗಿ ಖಾತೆ ಬದಲಾವಣೆ ಸಮಯ ಬಂದಾಗ ಯಾವ ಮುನಿಸನ್ನೂ ತೋರದೆ, ಪಕ್ಷ ವಿರೋಧಿ ಚಟುವಟಿಕೆಯನ್ನೂ ಮಾಡದೆ ತನಗೆ ಬಂದ ಖಾತೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಜನಸ್ನೇಹಿಯಾಗಿ, ಸಣ್ಣ ನೀರಾವರಿ ಸಚಿವನಾಗಿ ನಿರ್ವಹಿಸಿದ ಖ್ಯಾತಿ ಜೆಸಿ ಮಾಧುಸ್ವಾಮಿಯವರಿಗಿದೆ. ಇದೆಲ್ಲವನ್ನ ಖುದ್ದು ಹೈಕಮಾಂಡ್ ಗಮನಿಸಿದೆ. ಹಾಗಾಗಿ ಇಂದು ಈ ಅಧಿಕಾರ, ಸಚಿವ ಸ್ಥಾನ ಮತ್ತೆ ಮರಳಿ ಜೆಸಿ ಮಾಧುಸ್ವಾಮಿ ಮಡಿಲಿಗೆ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈಗಲೂ ಅಷ್ಟೇ, ಯಾವ ಖಾತೆ ಕೊಟ್ಟರೂ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತ ಬಹಳ ಆತ್ಮವಿಶ್ವಾಸದಿಂದಲೇ ಹೇಳಿದ್ದಾರೆ ಪಕ್ಷದ ಹಿರಿಯ ನಾಯಕ ಜೆಸಿ ಮಾಧುಸ್ವಾಮಿ. ಬೆಂಗಳೂರಿಗೆ ಹೋಗ್ತಾ ಇದ್ವಿ, ಬನ್ನಿ ಬೆಂಗಳೂರಿಗೆ ಅಂತ ಮುಖ್ಯಮಂತ್ರಿ ಫೋನ್ ಮಾಡಿದ್ರೆ ಮಂತ್ರಿ ಮಾಡ್ಬೋದು ಅನ್ನೋ ಆಸೆ ಮೇಲೆ ಹೋಗ್ತಾ ಇದ್ದೀನಪ್ಪ. ಹೋಗಬೇಕಾದ್ರೆ ಮನೆಯವರು ಬಂದು ಸ್ವಾಮೀಜಿ ಆಶೀರ್ವಾದ ಕೊಡೋದು. ಈಗ ನಾನು ಬರ್ತಾ ದಾರಿ ನಂದು ನಾನು 11 ಗಂಟೆ ಅಷ್ಟೊತ್ತಲ್ಲಿ ಹೋಗಿರೋಣ ಅಂತ ಹೊರಟಿದ್ದೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ರು, ನಾವು ಅಷ್ಟು ಬಿಜೆ ಸದ್ಯ ಬರ್ತಿದ್ದಾಗ ಫೋನ್ ಮಾಡಿದ್ರು. ಸರ್, ಯಾವ ಖಾತೆ ನಿರೀಕ್ಷೆ ಇದೆ ಸರ್? ಅಲ್ಲ, ನಿಮಗೆ ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ ಇದೆ? ಅಲ್ಲ ಸರ್, ಯಾವ ಖಾತೆ ನಿರೀಕ್ಷೆ ಏನಿದೆ ಸರ್? ಅಲ್ಲ, ಕೆಲವರು ತುಮಕೂರಿಂದಲೇ ಕೆಲವರು ನಿಮ್ಮ ನನಗೆ ನಿಮಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತೇಳಿ ಅಂತೇಳಿ ಒತ್ತಡ ಹಾಕಿದ್ರು ಅಂತ. ಅವರು ಭಾರಿ ಪರಿಣಿತರು ಇದ್ದಾರೆ, ನೋಡಿರೋದು ಎಲ್ಲದನ್ನು ಸರಿಯಾಗಿ ಎವ್ಯಾಲ್ಯೂಯೇಟ್ ಮಾಡಿ ತೀರ್ಮಾನ ತಗೋತಾರೆ ಅಂತೇಳಿ ನಾನು ವಿಶ್ವಾಸ ಇಟ್ಕೊಂಡಿದ್ದೆ. ಅದು ಅವರು ತಿಳಿಸಿದ್ದಾರೆ ಅಷ್ಟೇ. ಮುಖ್ಯದೇನೆ ಸರ್, ಜಿಲ್ಲೆಯಲ್ಲಿ ನಿಮ್ಮ ಜೊತೆಗೆ ಇನ್ನೊಂದು ಇನ್ನೂ ಯಾರಾದರೂ ಫೋನ್ ಬಂದಿರೋವಂಥದ್ದು ನಾಗೇಶ್ವರ್ ಕೂಡ ಆಗ್ಬೋದು ಅಂತ ಹೇಳಿ ಅವ್ರಿಗೆ ಅಧಿಕೃತ ಫೋನ್ ಬಂದಿಲ್ಲ ಅನ್ಸುತ್ತೆ. 90 ಸಾವಿರ ಆಗ್ಬೋದು. ಯಾವ ಖಾತೆ ನಿರೀಕ್ಷೆ ಏನು ಸರ್? ಯಾವ್ದು ಕೊಟ್ಟರು ಕೆಲಸ ಮಾಡಿ. ಶಾಸಕನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ, ರಾಜಭವನದಲ್ಲಿ ರಾಜಗಾಂಭೀರ್ಯದಿಂದ ಇಂದು ಸಚಿವನಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಜೆಸಿ ಮಾಧುಸ್ವಾಮಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ನಾನು ಜೆ ಸಿ ಮಾಧುಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕಲ್ಪತರು ನಾಡಿನ ಮತ್ತೋರ್ವ ಬಿಜೆಪಿ ಶಿಸ್ತಿನ ಸಿಪಾಯಿಗೆ ಮಂತ್ರಿ ಭಾಗ್ಯ. ಆರ್ಎಸ್ಎಸ್ ಕಟ್ಟಾಳು ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಸಚಿವರಾಗಿ ಪ್ರಮಾಣ ವಚನ. ಓಕೆ, ಕೇಸರಿ ಪಡೆಯ ಕಟ್ಟಾಳು ಆರಂಭದಿಂದಲೂ ಎಬಿವಿಪಿ ಮತ್ತು ಆರ್ಎಸ್ಎಸ್ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದಂತಹ ಪ್ರಸ್ತುತ ಬಿಜೆಪಿ ಶಿಸ್ತು ಸಮಿತಿಯ ಸದಸ್ಯರು ಕೂಡ ಆಗಿರುವಂತಹ ತಿಪಟೂರು ನಾಗೇಶ್ನವರಿಗೆ ಬೊಮ್ಮಾಯಿ ಸಂಪುಟದಲ್ಲಿ ಸಚಿವ ಸ್ಥಾನ ಲಭಿಸಿರೋದು ಒಂದು ಆಶ್ಚರ್ಯವೇ ಸರಿ. ಜಾತಿ ರಾಜಕಾರಣವೇ ಮೇಲುಗೈ ಸಾಧಿಸಿರುವ ಈ ದಿನಮಾನಗಳಲ್ಲಿ ಬ್ರಾಹ್ಮಣ ಜಾತಿಗೆ ಸೇರಿದ ನಾಗೇಶ್ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳ ಇರುವ ತಿಪಟೂರು ಕ್ಷೇತ್ರದಲ್ಲಿ ಎರಡು ಬಾರಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವಿಶ್ವಾಸಕ್ಕೂ ಪಾತ್ರರಾದವರು ಬಿಸಿ ನಾಗೇಶ್. ಹಾಗೇನೆ ಯಡಿಯೂರಪ್ಪ ಜೊತೆಗೂ ಉತ್ತಮ ಒಡನಾಟವಿತ್ತು. ಇಂದು ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಎಂಬ ಹೆಸರಿನ ನಾನು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಪೂರ್ವ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಒಟ್ಟಾರೆ ಇದೀಗ ಕಲ್ಪತರು ನಾಡು ತುಮಕೂರಿಗೆ ಇಬ್ಬರು ಸಚಿವರು ಸಿಕ್ಕಿದ್ದು ಜಿಲ್ಲೆಯ ಜನರಿಗೆ ಮತ್ತಷ್ಟು ಅಪೇಕ್ಷೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಇಬ್ಬರು ಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸ್ತಾರ, ತನ್ನ ಕ್ಷೇತ್ರಗಳಿಗೆ ಸೀಮಿತರಾಗ್ತಾರ, ಕಾದು ನೋಡಬೇಕಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಘ ಟಿವಿ, ತುಮಕೂರು. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮಂಚೇನಹಳ್ಳಿಯಲ್ಲಿ ಶುಕ್ರವಾರ ನಡೆಯಲಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವುದು ಗ್ಯಾರಂಟಿ. ಬಿಜೆಪಿ ಎಷ್ಟೇ ಕುಚೇಷ್ಟೆ ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆಂದು ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೂ ಕಾಂಗ್ರೆಸ್ ಬಹುಮತ ಬಂದಿತ್ತು, ಆದರೆ ಸುಧಾಕರ್ ಬೆಂಬಲಿಗರು ಹಿಂಬಾಗಿಲಿನಿಂದ ಅಧಿಕಾರ ಹಿಡಿದರು. ಏನೆಲ್ಲ ಕಸರತ್ತು ಮಾಡಿದರೂ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಹಿಂದುಳಿದಿದೆ. ಸುಧಾಕರ್ ಬೆಂಬಲಿಗರು ಗೆಲುವು ಸಾಧಿಸುವಲ್ಲಿ ವಿಫಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹಿಂಬಾಗಿಲಿನಿಂದ ಬಂದು ಅಧಿಕಾರ ಹಿಡಿದಂತೆ ಇಲ್ಲಿ ಆಗೋದಿಲ್ಲ. ಮುಂಬರುವ ಶುಕ್ರವಾರದಂದು ನಡೆಯುವ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧಿಕಾರ ಹಿಡಿದು ತೋರಿಸುತ್ತೇವೆ ಎಂದರು. ನಗರದ ತಮ್ಮ ಸ್ವಗೃಹದಲ್ಲಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಧ್ವಜ ಶಾಲು ನೀಡಿ ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದರು. ಸರ್, ಇವಾಗ ನಾವು ಒಂದು ಕ್ಲೀನ್ ಗವರ್ನೆನ್ಸ್ ಕೊಡಬೇಕು ಅಂತ ಚಿಕ್ಕಬಳ್ಳಾಪುರ ಹಿಸ್ಟ್ರಿಯಲ್ಲೇ ಎಲ್ದಿರೋದನ್ನ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. 16 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ಕೊಂಡು ಬಂದರು. ಇಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಂಡು, ಅವ್ರ ಸ್ವಾರ್ಥದ ಉದ್ದೇಶ ಇಟ್ಕೊಂಡು ಎಲ್ಲ ಕೆಡಿಸಿದ್ರು. ನಮ್ಮದು ಕ್ಲೀನ್ ಗವರ್ನೆನ್ಸ್ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದವ್ರನ್ನ ಕೆಡಿಸಿ ಇವಾಗ ಹಾಳಾಗಿದೆ. ಇದರಲ್ಲಿ ವೈಫಲ್ಯ ಅವ್ರದ್ದು ಗೊತ್ತಾಗ್ತಾ ಇದೆ. ಏನು ಬಿ ಜೆ ಪಿ ಸರ್ಕಾರ ನಮ್ಮ ಸ್ಟೇಟಲ್ಲಾಗ್ಬೋದು, ಕೇಂದ್ರದಲ್ಲಾಗ್ಬೋದು, ಎರಡು ಕಡೆನೂ ಅವ್ರ ವೈಫಲ್ಯ ಏನು ಅಂತ ಗೊತ್ತಾಗಿದೆ. ಪ್ರತಿಯೊಂದು ರೀತಿಯಲ್ಲೂ ಬೆಳೆಗಳು ಹೆಚ್ಚಾಗ್ತಾ ಇದೆ. ಇಲ್ಲಿ ಖಾತೆಗಳಿಗೆ ಸಂಬಂಧಿಸಿರೋದ್ರಲ್ಲೂ ಅನ್ಯಾಯ ನಡೀತಾ ಇದೆ. ಅಕ್ರಮ ಅದರಲ್ಲೂ ಪ್ರತಿಯೊಂದು ಖಾತೆಗೂ ಇಷ್ಟು
ಒಂದು ಅಮೌಂಟ್ ಫಿಕ್ಸ್ ಮಾಡಿ ಇಷ್ಟು ಬೇಕು ಇಲ್ಲ ಅಂದ್ರೆ ನಿಮ್ಮ ಖಾತೆ ಮಾಡಲ್ಲ ಕೂಡ ಅಧ್ಯಕ್ಷರು ಮಾಡಿಲ್ಲ ಇದು ಅಧ್ಯಕ್ಷರನ್ನು ಮಾಡಿಲ್ಲ ನಮ್ಮ ಟೌನ್ ಪ್ಲಾನಿಂಗ್ ಅಧ್ಯಕ್ಷರನ್ನು ಮಾಡಿಲ್ಲ ಅಲ್ಲ ಸಾಯಿ ಸಮಿತಿ ಒಂದೇ ಅಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಒಂದೇ ಅಲ್ಲ ನಮ್ಮದು ಕೂಡ ಕಮಿಟಿ ಇದೂ ಇಲ್ಲ ಸೊ ಪ್ರತಿಯೊಂದರಲ್ಲೂ ಅವ್ರ ಡೌನ್ಫಾಲ್ ಕಾಣಿಸ್ತಾ ಇದೆ ಇವ್ರಿಗೆ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಮಾತು ಹೇಳ್ತಾ ಇದ್ದಾರೆ ಶೋ ಆಫ್ ಬಿಲ್ಡಪ್ ಕೊಡ್ತಾ ಇದ್ದಾರೆ ಬಿಟ್ಟರೆ ಇವಾಗ ಸಮ್ಮರಲ್ಲಿ ಯಾವ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಣಜಿಹಳ್ಳಿ ಜಯರಾಮ್ ಮಾಜಿ ನಗರಸಭೆ ಸದಸ್ಯರಾದ ಅಂಬರೀಷ್ ಕಣಿಥಳ್ಳಿ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ನಮ್ಮ ದೇಶದಲ್ಲಿ ಒಂದು ಎರಡು ವರ್ಷಗಳಿಂದ ಕರೋನಾ ಮಹಾಮಾರಿಯು ವ್ಯಾಪಕವಾಗಿ ಹಬ್ಬಿದ್ದು ಅನೇಕ ಸಾವು ನೋವುಗಳು ಕಷ್ಟ ನಷ್ಟಗಳು ಉಂಟಾಗಿವೆ ಜನಸಾಮಾನ್ಯರ ಬದುಕು ಚಿಂತಾಜನಕವಾಗಿದೆ ಇಂತಹ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಜನಹಿತಕ್ಕಾಗಿ ಹರಕೆ ಹೊತ್ತ ಚಿಂತಾಮಣಿಯ ಹಲವು ಮಂದಿ ವಿಶೇಷ ಪ್ರಾರ್ಥನೆ ಮಾಡಿದ್ರು ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊ ಬನ್ನಿ ಗೆಳೆಯರು ಇಂದು ಭಾರತ ದೇಶದ ಜಗತ್ಪ್ರಸಿದ್ಧ ಯಾತ್ರಾಸ್ಥಳ ಹಾಗೂ ಸರ್ವಧರ್ಮ ಕ್ಷೇತ್ರವಾಗಿರುವಂತಹ ರಾಜಸ್ಥಾನದ ಅಜ್ಮೀರ್ನಲ್ಲಿರುವ ಹಿಂದಲವಲಿ ಹಜರತ್ ಖಾಜಾ ಗರೀಬ್ ನವಾಜ್ ದರ್ಗಾಗೆ ಭೇಟಿ ನೀಡಿದರು ಈ ವೇಳೆ ಸುಮಾರು 50,000 ಮೌಲ್ಯದ ಚಾದರ ಅರ್ಪಿಸಿ ನಮನ ಸಲ್ಲಿಸಿದರು ಸುಮಾರು 1 ಗಂಟೆಗಳ ಕಾಲ ವಿಶೇಷ ಪ್ರಾರ್ಥನೆ ಮಾಡಿ ದೇಶದಿಂದ ಕರೋನಾ ಆದಷ್ಟು ಶೀಘ್ರದಲ್ಲಿ ತೊಲಗಲಿ ಹಾಗೂ ದೇಶದ ಎಲ್ಲ ಜನರ ಪ್ರಾಣ ಸಂರಕ್ಷಣೆಯಾಗಲಿ ಅತಿವೃಷ್ಟಿಯಿಂದ ತೊಂದರೆಗೆ ಈಡಾಗುತ್ತಿರುವ ಜನರಿಗೆ ರಕ್ಷಣೆ ಸಿಗಲಿ ಎಂದು ಅಲ್ಲಾಹ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಎನ್ನೆ ಸಂದರ್ಭದಲ್ಲಿ ಚೌಡರೆಡ್ಡಿ ಪಳ್ಳದ ವಿಘ್ನೇಶ್ ಕಂಪನಿಯ ಮಾಲೀಕರಾದ ಇಮ್ರಾನ್ ಪಾಷಾ ಪೂರ್ಣಿಮಾ ಅಗರಬತ್ತಿ ಮಾಲೀಕರಾದ ಶಬೀರ್ ಅಹಮದ್ ಕೆಎಂ ಟ್ರೇಡರ್ಸ್ ಮಾಲೀಕರಾದ ನಾಸಿರ್ ಪಾಷಾ ಸೇರಿದಂತೆ ಹಲವಾರು ಗೆಳೆಯರು ಭಾಗವಹಿಸಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಕರ್ನಾಟಕ ಸರ್ಕಾರದಲ್ಲಿ 2ನೇ ಬಾರಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರ ಅಭಿಮಾನಿಗಳಿಂದ ಮತ್ತು ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವಂತಹ ಬಲಮುರಿ ವೃತ್ತದಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ರು ನೋಡ್ಕೊ ಬನ್ನಿ ಆನಂದ್ ರೆಡ್ಡಿ ಅವ್ರಿಗೆ ನೆದೆ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಬಿಜೆಪಿ ಒಬಿಸಿ ಜಿಲ್ಲಾ ಅಧ್ಯಕ್ಷ ಅಪ್ಪಾಲು ಮಂಜುನಾಥ್ ಸುಧಾಕರ್ ಅವರು 2ನೇ ಬಾರಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರು ಮೊದಲಿಗೆ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು ಮಂತ್ರಿಯಾಗಿ 2 ವರ್ಷದ ಅವಧಿಯಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಖಾತೆಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಕೊರೋನಾ ಮಹಾಮಾರಿ ಸುಮಾರು 1.5 ವರ್ಷಗಳಿಂದ ಎದುರಾಗಿದ್ದು ಇದರ ವಿರುದ್ಧ ಹಗಲಿರುಳು ಶ್ರಮಿಸಿದ್ದಾರೆ ಉತ್ತಮ ಆಡಳಿತ ನೀಡುವ ಸಾಮರ್ಥ್ಯ ಸುಧಾಕರ್ ಅವರಿಗಿದೆ ಎಂದು ಬಣ್ಣಿಸಿದರು ಇನ್ನು ನಮ್ಮ ನಾಯಕರಾದ ಸುಧಾಕರ್ ಅವರಿಗೆ 2ನೇ ಬಾರಿ ಮಂತ್ರಿ ಸ್ಥಾನ ಕೊಟ್ಟಿರುವುದು ಜಿಲ್ಲೆಯ ಜನತೆಯಲ್ಲಿ ಹೊಸ ಹುಮ್ಮಸ್ಸು ತಂದಿದೆ ಇದರಿಂದ ಈಗಾಗಲೇ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿ ಕಾಣಲು ಇದರಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿದರು 2ನೇ ಬಾರಿ ಸಚಿವ ಸಂಪುಟಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೇರಿಸ್ಕೊಂಡಿದ್ದಕ್ಕೆ ಇಡೀ ಮಂತ್ರಿ ಮಂಡಲಕ್ಕೂ ಆಮೇಲೆ ನೇಮಕ ಮಾಡಿರ್ತಕ್ಕಂಥ ವರಿಷ್ಠರಿಗೂ ಮುಖ್ಯಮಂತ್ರಿಗಳಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ ಅವರ ಹಿಂದಿನ ಸಚಿವ ಸಂಪುಟದಲ್ಲಿ ಅವರ ಅಭಿವೃದ್ಧಿಯನ್ನು ಮೆಚ್ಚಿ ಅವರು ಮಾಡ್ತಕ್ಕಂಥ ಕಾರ್ಯವೈಖರಿಯನ್ನು ಮೆಚ್ಚಿ 2ನೇ ಬಾರಿನೂ ಸಚಿವ ಸಂಪುಟದಲ್ಲಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ತಮಗೆ ಬರ್ತಕ್ಕಂಥ ಖಾತೆಯನ್ನು ನಿಭಾಯಿಸುವುದರ ಜೊತೆಗೆ ಇಡೀ ಜಿಲ್ಲೆಯಾದಂಥ ಪಕ್ಷವನ್ನು ಸಂಘಟನೆಗೊಳಿಸೋದಾಗ್ಬೋದು ಅಥವಾ ಬಲವರ್ಧನೆಗೊಳಿಸ್ತಕ್ಕಂಥದ್ದಾಗ್ಬೋದು ಮತ್ತು ಅಭಿವೃದ್ಧಿಗೊಳಿಸ್ತಕ್ಕಂಥ ತೀವ್ರಗತಿಯಲ್ಲಿ ಫಾಸ್ಟಾಗಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಹೆಜ್ಜೆಗಳನ್ನು ಮುಂದಿನ ದಿನಗಳಲ್ಲಿ ಅವರು ಇಡ್ತಾರೆ ಅನ್ನೋದನ್ನು ನಾವು ನಿರೀಕ್ಷಿಸಿದ್ದೀವಿ ಮುಂದಿನ ಆ ದಿನಗಳು ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಆಶಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಒಬಿಸಿ ಅಧ್ಯಕ್ಷ ಬಾಬು ಮಾಜಿ ನಗರಸಭಾ ಅಧ್ಯಕ್ಷರುಗಳಾದ ಪೆರಿಕಲ್ ಮಂಜುನಾಥ್ ಮುನಿಕೃಷ್ಣ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಸಭಾಂಗಣದಲ್ಲಿ ಆಕಾಶ್ ಆಸ್ಪತ್ರೆ ಹಾಗೂ ಕಾರಹಳ್ಳಿ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚಂದ್ರಿಕಾ ರವಿಕುಮಾರ್ ಹಾಗೂ ಪಂಚಾಯತಿ ಸದಸ್ಯರುಗಳ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು
ಈ ವೇಳೆ ರವಿಕುಮಾರ್ ಮಾತನಾಡುತ್ತಾ, ಕಳೆದ 2 ವರ್ಷದಿಂದ ಜನತೆ ಕೋವಿಡ್ನಿಂದ ಹೈರಾಣಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಅದರಲ್ಲೂ ಆಸ್ಪತ್ರೆಗೆ ಮಹಿಳೆಯರು ಹೆರಿಗೆಗೆ ಬಂದರೆ, ರಕ್ತದ ಕೊರತೆ ಅಥವಾ ಅಪಘಾತದಲ್ಲಿ ಸಮಸ್ಯೆಯಾದರೆ ರಕ್ತ ಅವಶ್ಯಕತೆ ಇರುವವರು ತುಂಬಾ ಪರದಾಡುತ್ತಿದ್ದಾರೆ. ಅದನ್ನ ತಿಳಿದು ನಮ್ಮ ಪಂಚಾಯಿತಿ ಮತ್ತು ಆಕಾಶ ಆಸ್ಪತ್ರೆಯ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡುತ್ತಿರುವುದಾಗಿ ಹೇಳಿದರು. ಕರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಆಕಾಶ ಆಸ್ಪತ್ರೆ ಸಹಭಾಗಿತ್ವ ಮತ್ತು ಕರಳ್ಳಿ ಆರೋಗ್ಯ ಶಿಬಿರದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಕರಳ್ಳಿ ಗ್ರಾಮ ಪಂಚಾಯತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ರಕ್ತದಾನವನ್ನು ಮಾಡಿದ್ದಾರೆ, ಇನ್ನೂ ಮಾಡೋದು ಇದ್ದಾರೆ. ಹಾಗಾಗಿ ಸಾಯಂಕಾಲ ಎಷ್ಟೊಂದು ಗಂಟೆ ಇಟ್ಕೊಂಡಿದ್ದಾರೆ, 1 ಗಂಟೆ ಇರೋದ್ರಿಂದ ಎಲ್ಲ ಹೆಚ್ಚಿನ ಜನರಲ್ಲಿ ಬಂದು ನಾವೆಲ್ಲ ಮನವಾಸಿದ್ದೀವಿ, ಊರುಗಳಲ್ಲೆಲ್ಲ ಹೇಳಿದ್ದೀವಿ. ಇನ್ನೂ ಹೆಚ್ಚಿನ ಇವತ್ತು ಬ್ಲಡ್ ಸಹಾಯಧನ ಮಾಡೋದಿದ್ದಾರೆ. ಬಡ ಭಾಗ್ಯದ ಇವರಿಗೆಲ್ಲ ಬಡ ಜನಕ್ಕೆ ಅನುಕೂಲವಾಗಲಿ ಅಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರೊಬ್ಬರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರು ನಮ್ಮ ಆಕಾಶ ಹಾಸ್ಪಿಟ್ಲ್ ನಮ್ಮದಕ್ಕೆ ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾವು ಒಂದು ಹೃದಯಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತಿ ಮತ್ತು. ಇನ್ನು ಗ್ರಾಮ ಪಂಚಾಯತಿ ಸದಸ್ಯ ಜಯರಾಮೇಗೌಡ ಮಾತನಾಡಿ, ರಕ್ತದಾನ ಮಾಡುವುದು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯ ಕರ್ತವ್ಯವೆಂದು ಭಾವಿಸಿ, ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದಾಗ ಮಾತ್ರ ರೋಗಗ್ರಸ್ತರು ಮತ್ತು ಗಾಯಗೊಂಡವರನ್ನ ಬದುಕಿಸಲು ಸಾಧ್ಯ. ರಕ್ತದಾನ ಮಾಡಿದ ಕೆಲವೇ ನಿಮಿಷಗಳಲ್ಲಿ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗುತ್ತದೆ. 1-2 ವಾರಗಳಲ್ಲಿ ರಕ್ತದ ಎಲ್ಲ ಅಂಶಗಳು ರಕ್ತದಾನಿಯ ರಕ್ತದಲ್ಲಿ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆ ಎಂದು ತಿಳಿಸಿದರು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಮ್ಮ ಕರಳ್ಳಿ ಗ್ರಾಮ ಪಂಚಾಯತಿಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಎಲ್ಲ ಯುವಕರಿಗೂ ಒಂದು ಮನವರಿಕೆ ಮಾಡಿ ಮತ್ತು ವ್ಯಾಟ್ಸಪ್ ಮತ್ತು ಗ್ರೂಪ್ಗಳ ಮುಖಾಂತರ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಹಿಂಗೆ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದು ಎಲ್ಲ ರಕ್ತದಾನ ಮಾಡಬೇಕು. ಇದರಿಂದ ರಕ್ತದಾನ ಮಾಡೋದ್ರಿಂದ ಎಷ್ಟೋ ಒಂದು ಬಡವರಿಗೆ ಅನುಕೂಲ ಆಗ್ತದೆ ಅಂತ ಎಲ್ಲರಿಗೂ ಗ್ರೂಪ್ ಮುಖಾಂತರ ವ್ಯಾಟ್ಸಪ್ ಮಾಡಿ ಪಂಚಾಯತಿ 8 ಹಳ್ಳಿಗೆ ಮತ್ತು 8 ತಾಲೂಕಿನಲ್ಲಿರೋ ಗ್ರೂಪ್ಗಳಿಗೆಲ್ಲ ನಾವು ಮೆಸೇಜ್ ಮಾಡಿದ್ದೀವಿ. ಅದ್ರ ಪ್ರಕಾರ ಈಗ ಇದುವರೆಗೂ ಬೆಳಗ್ಗೆಯಿಂದ ಬ್ಲಡ್ ಬಂದು ಕೊಡ್ತಾ ಇದ್ದಾರೆ ಸ್ವಯಂಪ್ರೇರಿತವಾಗಿ. ಇನ್ನೂ ಸಂಜೆ 3 ಗಂಟೆ ತನಕ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸ್ವಯಂಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದಕ್ಕೆ ಆಕಾಶ ಹಾಸ್ಪಿಟ್ಲ್ ವತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಮತ್ತು ಎಲ್ಲ ಸದಸ್ಯರುಗಳ ಒಂದು ಸಮ್ಮುಖದಲ್ಲಿ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಾಂತಮ್ಮ ಮುನಿಕೃಷ್ಣಪ್ಪ, ಕಾರಹಳ್ಳಿ ಅಶೋಕ್ ಕುಮಾರ್, ಸದಸ್ಯರುಗಳಾದ ಶಾಂತಮ್ಮ, ಕೆಂಪಣ್ಣ, ಚಂದ್ರಶೇಖರ್, ರವಿಕುಮಾರ್, ಆಕಾಶ ಆಸ್ಪತ್ರೆಯ ವೈದ್ಯರು, ಗ್ರಾಮದ ಹಲವು ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ನಗರದ ಸಿವಿಲ್ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಇರುವಂತಹ ಕರ್ನಾಟಕ ಬ್ಯಾಂಕ್ನ ಕ್ಯಾಶಿಯರ್ ಗ್ರಾಹಕರ ಜೊತೆ ನಿರ್ಲಕ್ಷ್ಯದಿಂದ ವರ್ತನೆ ಮಾಡ್ತಾ ಇದ್ದು ಹಾಗೂ ನಿಧಾನಗತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ಗ್ರಾಹಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಅದರಿಂದ ಕ್ಯಾಶಿಯರ್ ಶಶಿಧರನ್ನ ಕೂಡಲೇ ಬದಲಾಯಿಸಬೇಕೆಂದು ಕರವೇ ಸಿಂಹಸೇನೆ ಬಣ ಒತ್ತಾಯಿಸಿದೆ. ನಗರದ ಕರ್ನಾಟಕ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ಪದಾಧಿಕಾರಿಗಳು ಬ್ಯಾಂಕ್ ಕ್ಯಾಶಿಯರ್ ಬೇಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಇದರಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ. ಅಷ್ಟೇ ಅಲ್ಲದೆ ಗ್ರಾಹಕರ ಜೊತೆ ದೌರ್ಜನ್ಯದ ಮಾತುಗಳನ್ನಾಡುವುದು ಮಾಡುತ್ತಿದ್ದಾರೆ ಎಂದು ದೂರಿದ ಅವರು, ಹಳ್ಳಿಗಳಿಂದ ಬ್ಯಾಂಕ್ಗೆ ಬಂದ ಗ್ರಾಹಕರು ತಮ್ಮ ಕೆಲಸ ಕಾರ್ಯಗಳಿಗೆ ದಿನವಿಡೀ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಬ್ಯಾಂಕ್ನ ಭದ್ರತಾ ಸಿಬ್ಬಂದಿ ಗ್ರಾಹಕರನ್ನ ಒಳಗೆ ಬಿಡುವುದಕ್ಕೂ ಸಹ ಸಹಕರಿಸುವುದಿಲ್ಲ. ಜನರ ಮೇಲೆ ದೌರ್ಜನ್ಯ ಮಾಡುತ್ತಾರೆ, ಸಭ್ಯತೆಯಿಂದ ನಡೆದುಕೊಳ್ಳುತ್ತಿಲ್ಲವೆಂದು ಅವರು ಕೂಡಲೇ ಬ್ಯಾಂಕಿನ ಕ್ಯಾಶಿಯರ್ ಶ್ರೀಧರ್ ಮತ್ತು ವಾಚ್ಮ್ಯಾನ್ ರವರನ್ನ ಬದಲಾಯಿಸಿ ವೇಗವಾಗಿ ಕಾರ್ಯನಿರ್ವಹಿಸುವವರನ್ನ ನೇಮಕ ಮಾಡುವಂತೆ ಒತ್ತಾಯಿಸಿದರು. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹಾಸ್ಪಿಟಲ್ಗಳಲ್ಲಿ ಏನು ಪೇಷಂಟ್ಸ್ಗೆ ಇವರಿಗೆಲ್ಲ ತುಂಬಾ ಅವಶ್ಯಕ ಇರೋದು, ಅವರು ಪ್ರತಿದಿನ ಹಾಲನ್ನು ತರಿಸ್ಕೋಬೇಕಾಗುತ್ತೆ. ಇಲ್ಲಿಂದ 120 ಕಿಲೋಮೀಟರ್ನ ಅವ್ರಿಗೆ ಹಾಲು ಬರಬೇಕಾಗುತ್ತೆ. ಯಾಕೆ ಅವ್ರು ನೀವು ನಿಧಾನವಾಗಿ ಅವ್ರು ಇದು ಮಾಡ್ತೀರಿ ವ್ಯವಹಾರ? ಅವ್ರು ಹಾಳೆ ದುಡ್ಡು ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಲ್ವೇನು ಸರ್? ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೋದಲ್ಲ ನೀವು? ಅಲ್ಲ, ನಾವೇನು ಒತ್ತಾಯ ಮಾಡ್ತಾ ಇಲ್ಲ ನಿಮ್ಮಲ್ಲೇ, ಒಂದು ನಿಮಿಷ, ನಾವು ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇಲ್ಲ. ಅವ್ರಿಗೆ ಅನುಕೂಲ ಮಾಡಿಕೊಡಿ, ಎಮರ್ಜೆನ್ಸಿ ಸೇವೆ ಅವ್ರದ್ದು. ಹಾಲು ಬೇಗ ಬಂದರೆ ಹಾಲು ಬೇಗ ಬೇರೆ ಕಡೆ ಎಲ್ಲ ಅವ್ರು ಸಾಯಿಸ್ಬೇಕಾಗುತ್ತೆ. ದಯವಿಟ್ಟು ಅವ್ರು ಸ್ವಲ್ಪ ಅನುಕೂಲ ಮಾಡಿಕೊಡಿ. ನೀವು ಅವ್ರಿಗೆ ಅಂತಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ,
ಬೇರೆ ಎಲ್ಲ ಗ್ರಾಹಕರಿಗೂ ನಾನು ಹೇಳ್ತಾ ಇದ್ದೀನಿ, ಯಾರು ವೇಗವಾಗಿ ಅವ್ರ ಕೆಲಸ ಆಗಬೇಕಾಗಿರುತ್ತೋ, ವೇಗವಾಗಿ ಹಣ ಪಾವತಿ ಮಾಡಬೇಕಾಗಿರುತ್ತೋ ಅಂಥವ್ರು ಸ್ವಲ್ಪ ಅನುಕೂಲ ಮಾಡಿಕೊಡಿ ಬೇಗ. ಮತ್ತು ನಿಮ್ಮ ಸೆಕ್ಯೂರಿಟಿ ಒಳಗಡೆ ಖಾಲಿ ಇದ್ರೂ ಕೂಡ ನಿಮ್ಮ ಭದ್ರತಾ ಸಿಬ್ಬಂದಿ ಒಳಗಡೆ ಬಿಡಕ್ಕೆ ಮೇನಾ ಮೆಷಿನ್ ಇಸ್ತಾನೆ. ನಾನೇ ನೋಡಿದ್ರೆ ಸರ್ ಆ ವಿಷಯ ನಾನು ಮೆಟ್ಕೊಳ್ಳಲ್ಲ, ನಾನು ನನ್ನನ್ನೇ ಆ ರೀತಿ ಮಾಡಿದ್ದಾನೆ, ಅವ್ನು ತಲ್ಲು ಬಿಡ್ತಾನೆ. ಅವನು ತಲ್ಲಾಧಿಕಾರಿ ಯಾಕೆ ಸರ್ ಅವ್ನು ಕೊಟ್ಟಿದ್ದು, ಅವನು ತಲ್ಲಾಧಿಕಾರಿ ಯಾರು ಸರ್ ಕೊಟ್ಟಿದ್ದು, ಗ್ರಾಹಕರಿಂದ ಗ್ರಾಹಕರ ದುಡ್ಡಿಂದ ನಿಮ್ಮ ಶಾಖೆ ನಡೀತಾ ಇರೋದು, ನಿಮ್ಮ ಆಡಳಿತ ಕಚೇರಿಯಿಂದಾಗಿ ನಿಮ್ಮ ಜೇಬಿಗಳಿಂದ ದುಡ್ಡು ತೆಗೆದೇನೋ ಶಾಖೆ ನಡೆಸ್ತಾ ಇಲ್ಲ, ನಮ್ಗೇನು ಲೋನುಗಳು ಕೊಡ್ತಾ ಇಲ್ಲ, ನಾವು ಕೊಡೋ ದುಡ್ಡು ನಮ್ಮ ದುಡ್ಡು ನಮ್ಮ ಸಾರ್ವಜನಿಕರ ದುಡ್ಡಿಂದ ನಿಮ್ಮ ಶಾಖೆ ನಡೀತಾ ಇರೋದು. ಅದನ್ನು ನೀವು ಮನದಟ್ಟು ಮಾಡಿಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಗ್ರಾಹಕರ ಹಿತ ಕಾಪಾಡುವಲ್ಲಿ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಸಿಬಿಸಿ ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡುತ್ತೆ. ಇನ್ನು ಈ ವೇಳೆ ಬ್ಯಾಂಕ್ನ ವ್ಯವಸ್ಥಾಪಕರಿಗೆ ದೂರು ನೀಡಿ ಕ್ಯಾಶಿಯರ್ ಅವರನ್ನ ಬದಲಾಯಿಸುವಂತೆ ಮನವಿ ಮಾಡಿಕೊಂಡರು. ಮನವಿಯನ್ನ ಸ್ವೀಕರಿಸಿದ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಹರೀಶ್ ಪೂಜಾರಿ, ನೀವು ನೀಡಿರುವ ಮನವಿಯನ್ನ ಪರಿಗಣಿಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ 10 ದಿನಗಳ ಒಳಗಡೆ ಸರಿಪಡಿಸುತ್ತೇನೆ ಎಂದು ಹೇಳಿದ ನಂತರ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಿಂಪಡೆದರು. ಇನ್ನು ಈ ವೇಳೆ ಕರವೇ ಸಿಂಹಸೇನಾ ರಾಜ್ಯ ಉಪಾಧ್ಯಕ್ಷ ಕೃಷ್ಣೋಜಿರಾವ್, ರಾಜ್ಯ ಸಂಚಾಲಕರಾದ ಪ್ರದೀಪ್, ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿಕೋಟೆ ಆಸಿಫ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಎಸ್ಎಸ್ಟಿ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.